ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ಭಾನುವಾರ ಒಳ್ಳೆ ಒಂದು ಮಟನ್ ಊಟ, ಚಿಕನ್ ಊಟ ತಿನ್ನೋಕೆ ಬಂದಿದ್ದೀವಿ. ಒಳ್ಳೆ ಬಿರಿಯಾನಿ ಬ್ಯಾಟಿಂಗ್ ಮಾಡೋಕೆ ಬಂದಿದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ ಮತ್ತಿಕೆರೆಯಲ್ಲಿ ನೋಡ್ತಿದ್ದೀರಾ, ಮಾಲ್ಗುಡಿ ದೊನ್ನೆ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಸೊ ಇದು ಒಂದೇ ಬ್ರ್ಯಾಂಚ್ ಇರೋದಿಲ್ಲಿ, ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಮೇನ್ ಬ್ರ್ಯಾಂಚ್ ಇದೆ, ಸಬ್ ಬ್ರ್ಯಾಂಚ್ ಇದೆ. ಸೊ ಹೋಗಿ ಭಾನುವಾರ ಬಾಡ್ಬಿಟ್ಟಣ, ಒಳಗಡೆ ಹೋಗಿ ಶುರು ಮಾಡೋಣ. ವೆಜ್ಜಾನ್ ವೆರೈಟೀಸ್ ಇದೆ ಅಂತೆ, ಚಿಕನಲ್ಲಿ ಅಷ್ಟೇ ಮಟನಲ್ಲೂ ಅಷ್ಟೇ ವೆಜ್ಜಾನ್ ವೆರೈಟಿ ಇದೆ. ಆಮೇಲೆ ಬಿರಿಯಾನಿ ಇದೆಯಲ್ಲ ಇಲ್ಲಿ, ಬಿರಿಯಾನಿ ಒಂದ್ಸರಿ ತಿಂದರೆ ನೀವು ಲೈಫ್ ಟೈಮ್ ಮರೆಯೋದಿಲ್ವಂತೆ, ಆ ಥರ ಇರುತ್ತೆ ಇರುತ್ತೆ ಬಿರಿಯಾನಿ. ಸೊ ಹೋಗ್ಬಿಟ್ಟು ಟ್ರೈ ಮಾಡೋಣ, ಬಿರಿಯಾನಿ ಮತ್ತು ಬೇರೆ ಏನೇನಿದೆ ನೋಡಿಕೊಂಡು ಓನರ್ ಮಾತಾಡ್ಸೋಣ. ಸೊ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ವಿಡಿಯೋನ ನೋಡಿ, ಫುಲ್ಲಾಗಿ ಚೆನ್ನಾಗಿರುತ್ತೆ, ಎಕ್ಸಾಕ್ಟಿಂಗಾಗಿರುತ್ತೆ. ನಾನ್ ವೆಜ್ ಇಡಿ ಅಲ್ವಾ, ನೋಡಲೇಬೇಕು ನೋಡಿ ಫುಲ್ಲಾಗಿ. ಬನ್ನಿ ಓಣ, ಈಗ ಸ್ಟಾರ್ಟ್ ಮಾಡೋಣ. ಡ್ರ್ಯಾಗನ್ ಚಿಕನ್. ಡ್ರ್ಯಾಗನ್ ಚಿಕನ್, ಓಕೆ. ಚಿಕನ್ ಮಂಚೂರಿಯನ್. ಚಿಕನ್ ಮಂಚೂರಿಯನ್, ಓಕೆ. ಪಾಲಕ್ ಚಿಕನ್, ಚಿಲ್ಲಿ ಚಿಕನ್, ಚಿಲ್ಲಿ ಚಿಕನ್, ಮಾಲ್ಗುಡಿ ಸ್ಪೆಷಲ್. ಮಾಲ್ಗುಡಿ ಸ್ಪೆಷಲ್, ಓಕೆ. ಪೆಪ್ಪರ್ ಚಿಕನ್, ಪೆಪ್ಪರ್ ಚಿಕನ್. ಚೆನ್ನಾಗಿದೆ ಮೀಲ್ಸಲ್ಲಿ, ಕಬಾಬು, ಚಿಲ್ಲಿ ಚಿಕನ್ನು, ಮತ್ತಿರೋ ಮಂಚೂರಿಯನ್ ಥರ ಇದೆ, ತುಂಬ ಚೆನ್ನಾಗಿದೆ. ಕ್ವಾಂಟಿಟಿನೂ ಚೆನ್ನಾಗಿದೆ. ನಮಸ್ತೆ ಸರ್. ಹೆಸರು ಸರ್? ಮೇಘರಾಜ್ ಅಂತ. ಓಕೆ. ಮಾಲ್ಗುಡಿ ದೊನ್ನೆ ಬಿರಿಯಾನಿ ಯಾವಾಗ ಸ್ಟಾರ್ಟ್ ಆಯಿತು, ಏನು ಸ್ಪೆಷಾಲಿಟಿ ಇದ್ರು ಸ್ವಲ್ಪ ತಿಳಿಸ್ಕೊಡಿ ಸರ್. ರೈಟ್ ಸರ್. ಸರ್, ಮಾಲ್ಗುಡಿ ದೊನ್ನೆ ಬಿರಿಯಾನಿ ನಾವು 2019 ಸ್ಟಾರ್ಟ್ ಮಾಡಿದ್ವಿ, ಓಕೆ. ಸೊ ಈ ನಾವು ಚಿಕ್ಕ ವಯಸ್ಸಿಂದ ಮಾಲ್ಗುಡಿ ಡೇಸ್ ಎಲ್ಲ ನೋಡ್ಕೊಂಬಂದ್ವಲ್ಲ, ಆ ಶಂಕರ್ ನಾಗರ್ ಒಂದು ಇನ್ಸ್ಪಿರೇಷನಿಂದ ನಾವು ಈ ಮಾಲ್ಗುಡಿ ದೊನ್ನೆ ಬಿರಿಯಾನಿ ಅಂತ ಸ್ಟಾರ್ಟ್ ಮಾಡಿದ್ವಿ ಬೇಸಿಕಲಿ. ಸೊ ನಮ್ಮ ಹತ್ರ ಐಟಮ್ಸ್ ಬಂದು ಸ್ಪೆಷಲೈಸ್ಡ್ ಐಟಮ್ಸ್ ಅಂದರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಕಬಾಬು. ಸೊ ಅದ್ಬಿಟ್ಟು ವಿ ಹ್ಯಾವ್ ಸ್ಟಾರ್ಟರ್ಸ್ ಲೈಕ್ ಮಾಲ್ಗುಡಿ ಸ್ಪೆಷಲ್ ಅಂತ, ಚಿಕನ್ ಗ್ರೇವಿ ಮತ್ತು ಪೆಪ್ಪರ್ ಚಿಕನ್ ಇದೆ. ರೀಸೆಂಟಾಗಿ ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಏನೋ ಪಾಲಕ್ ಚಿಕನ್ನು, ಡ್ರ್ಯಾಗನ್ ಚಿಕನ್ ಬೋನ್ಲೆಸ್ಸು, ಈ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ. ಚಿಕನ್ ಮಂಚೂರಿಯನ್ನು, ಆಮೇಲೆ ಮಟನಲ್ಲಿ ವಿ ಹ್ಯಾವ್ ಮಟನ್ ಲಿವರ್ ವಿಚ್ ಇಸ್ ವೆರಿ ಸ್ಪೆಷಲ್, ಆಮೇಲೆ ಏನೋ ಮಟನ್ ಕೀಮಾ ಬಾಲ್ ಇದೆ, ಮಟನ್ ಚಾಪ್ಸ್ ಇದೆ. ಸೊ ದೀಸ್ ಆರ್ ವೆರೈಟಿ ಆಫ್ ಐಟಮ್ಸ್ ವಾಟ್ ವಿ ಹ್ಯಾವ್. ಚಿಕನ್ ಬಿರಿಯಾನಿ 150, ಮಟನ್ ಬಿರಿಯಾನಿ 190, ಮತ್ತು ಎಲ್ಲ ಸ್ಟಾರ್ಟರ್ಸು ಲೈಕ್ 130 ಇದೆ. ಸೊ ಇಟ್ಸ್ ಈಸಿಲಿ ಅಫೋರ್ಡೆಬಲ್ ಆ್ಯಂಡ್ ರೀಸನೇಬಲ್ ಪ್ರೈಸಸ್ ಕೂಡ ಎಲ್ಲರಿಗೂ. ಮತ್ತೆ ಇನ್ನೊಂದು ಏನಂದ್ರೆ, ಈ ಮಸಾಲಾಸ್ ಎಲ್ಲ ಹೆಂಗೆ ಮಾಡ್ಕೊಂತಾರೆ ಅದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಬೇರೆ ಕಡೆಗೆ ಹೋಲಿಸ್ಕೊಂಡ್ರೆ ಸೊ ಅಥೆಂಟಿಕ್ ಆಗಿರಬೇಕು, ಒಂಥರ ಡಿಫ್ರೆಂಟ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ನಿಮ್ದು ಹೆಂಗಿದೆ ಮಸಾಲಾಸ್ ಎಲ್ಲ, ಹೇಗೆ? ಸರ್, ಈ ಮಸಾಲಾಸ್ ಎಲ್ಲ ತುಂಬ ಸಾಧಾರಣವಾಗಿದೆ, ಏನಿಲ್ಲ. ನಾವು ಮನೆಯಲ್ಲಿ ಮಾಡುವಂಥ ಏನೋ ಈ ಸ್ಪೈಸಸ್ ಎಲ್ಲ ಯೂಸ್ ಮಾಡಿ ಮಾಡೋವಂಥದ್ದು ಅಷ್ಟೇ. ಸೊ ಮನೆಯಲ್ಲೂ ಮಾಡ್ಬೋದು ಇದನ್ನು, ಬಟ್ ನಾವಿಲ್ಲಿ ಏನೋ ಮಾರ್ಕೆಟಲ್ಲಿ ಸಿಗುವಂಥ ಬೆಸ್ಟ್ ಕ್ವಾಲಿಟಿ ಏನೋ ಒಳ್ಳೆ ಪದಾರ್ಥ ಸಾಮಗ್ರಿಗಳನ್ನೆಲ್ಲ ಯೂಸ್ ಮಾಡಿ ನಾವು ಈ ಬಿರಿಯಾನಿನ ಪ್ರಿಪೇರ್ ಮಾಡೋದು. ಸೊ ನೀವು ಆಗಲೇ ವೀಡಿಯೋಲಿ ನೋಡಿರ್ಬೋದು. ಸೊ ಈ ನಾರ್ಮಲ್ ಸ್ಪೈಸಸ್ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಅದನ್ನೇ ನಾವು ಯೂಸ್ ಮಾಡಿ ಬಿರಿಯಾನಿನ ಪ್ರಿಪೇರ್ ಮಾಡೋದು.
ಫಸ್ಟ್ ಬಂದು ಬಿರಿಯಾನಿ ಟೇಸ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿ ಅನಿಸ್ತು. ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಟ್ರೈ ಮಾಡಿದ್ದು. ಟೇಸ್ಟು ಕ್ವಾಲಿಟಿ ವೈಸ್ ಇಟ್ಸ್ ವರ್ತ್ ಮನಿ. ಒನ್ ಟೈಮ್ ಟೇಸ್ಟ್ ಮಾಡಿದ್ದು, ಇವತ್ತು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ನಾನು ಸೆಕೆಂಡ್ ಟೈಮ್ ಬಂದು ರಾಗಿ ಮೀಲ್ಸ್ ಚೆಕ್ ಮಾಡಿದ್ದೀನಿ. ಇವತ್ತು ಎಲ್ಲ ಐಟಮ್ ತುಂಬ ಚೆನ್ನಾಗಿದೆ, ಕಬಾಬ್ ಚೆನ್ನಾಗಿದೆ, ಅವ್ರ ಐಟಮ್ ಚಿಕನ್ ಐಟಮ್ ಮಟನ್ ಐಟಮ್ ಎರಡೂ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಕಮ್ ಅಲಾಂಗ್ ವಿತ್ ಯರ್ ಫ್ಯಾಮಿಲಿ. ಡೈನಿನ್ನು ಇದೆ, ಟೇಕ್ ಅವೇ ಕೂಡ ಇದೆ. ಕ್ವಾಲಿಟಿ ವೈಸ್, ಕಾಸ್ಟ್ ವೈಸ್, ಐ ಥಿಂಕ್ ಸರ್ವಿಸ್ ವೈಸ್ ಆಲ್ಸೋ ಇಟ್ ಈಸ್ ವೆರಿ ನೈಸ್. ಐ ಥಿಂಕ್ ಇಟ್ಸ್ ಎ ವರ್ತ್ ಮನಿ ಕಮಿಂಗ್ ಅಲಾಂಗ್ ವಿತ್ ದ ಫ್ಯಾಮಿಲಿ ಆ್ಯಂಡ್ ಹ್ಯಾವಿಂಗ್ ಲಂಚ್ ಡಿನ್ನರ್ ಹೋಗಿರ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮಟನಲ್ಲಿ ಮಟನ್ ಚಾಪ್ಸ್ ಇದೆ ಒಂದು ದೊಡ್ಡ ಪೀಸು. ಇಲ್ಲಿ ಚಿಲ್ಲಿ ಚಿಕನ್ನು, ಅದು ಸಕಾಲ ಕಾಣ್ತಿದೆ. ಕಬಾಬು ತೊಗೊಂಡಿದ್ದೀವಿ, ಕಬಾಬ್ ಇದೆ. ಲಿವರ್ ಇದೆ, ಮಟನ್ ಲಿವರು. ಅದು ಪಕ್ಕ ಬಂದರೆ ಕೈಮಾ ಬಾಲ್ಸ್ ಇದೆ. ಇದು ಪಾಲಕ್ ಚಿಕನ್ನು. ಓಹೋ, ಇದು ಮಾಲ್ಗುಡಿ ಸ್ಪೆಷಲ್. ಮಾಲ್ಗುಡಿ ಸ್ಪೆಷಲ್ ಅಂತ ಚಿಕನ್ನು. ಇದು ಡ್ರ್ಯಾಗನ್ ಚಿಕನ್ನು, ಚಿಕ್ಕ ಮಕ್ಕಳಿಗೆಲ್ಲ ವಿತೌಟ್ ಬೋನು, ಬೋನ್ಲೆಸ್. ಆಮೇಲೆ ಪಕ್ಕಕ್ಕೆ ಬಂದರೆ ಮಟನ್ ಬಿರಿಯಾನಿ. ಹಾಗೆ ಪಕ್ಕಕ್ಕೆ ಬಂದರೆ ಬಿಸಿ ಬಿಸಿ ರಾಗಿ ಮುದ್ದೆ. ಇಲ್ಲಿ ನೋಡಿದ್ರೆ ಚಿಕನ್ ಬಿರಿಯಾನಿ, ಎರಡೂ ಒಂದೇ ಕಲರ್ ಇದೆ, ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ. ಫಸ್ಟ್ ಮುದ್ದೆ ಟ್ರೈ ಮಾಡೋಣ. ಮುದ್ದೆ ಸೈಜು ಸಾಕಾದಾಗಿ ದೊಡ್ಡದಾಗಿದೆ, ದಪ್ಪ ಇದೆ, ಆಮೇಲೆ ಸಾಫ್ಟಾಗಿದೆ. ಏನಕ್ಕೆ ಸಾಫ್ಟಾಗಿದೆ ಅಂತ ಅಂದರೆ ನೋಡಿ, ಇದೆಲ್ಲ ಕೈಯಲ್ಲಿ ಹೆಂಗಿದೆ ಜಿಡ್ಡು. ಇದು ಬೆಣ್ಣೆ, ಬೆಣ್ಣೆಯ ಜಿಡ್ಡು, ಬೆಣ್ಣೆಯ ಹಾಕಿ ಮಾಡಿರೋಂಥದ್ದು. ಹೆಂಗಿದೆ ನೋಡಿದ್ರು, ಹೆಂಗಿದೆ ನೋಡಿದ್ರು, ಎಷ್ಟು ಸಾಫ್ಟ್ ಇದೆ ಗೊತ್ತಾ. ಆಮೇಲೆ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ, ಯಾಕಂದರೆ ಬೆಣ್ಣೆ ಹಾಕಿರ್ತಾರೆ, ಬೆಣ್ಣೆ ಬೆಣ್ಣೆ ಹಾಕಿರ್ತಾರೆ. ಆಹಾಹಾ, ಫಸ್ಟ್ ಬೈಟ್ನ ಇಲ್ಲಿ ಕೈಮಾ ಬಾಲ್ದು ಸೇರ್ವ ಇದೆ. ಸೇರ್ವದಲ್ಲಿ ಹತ್ಕೊಂಡು ತಿಂತಿದ್ರೆ ಆಹಾ, ಸ್ವರ್ಗಕ್ಕೆ ಮೂರೇ ಮೂರ್ಗೇನು. ಹೆಂಗಿದೆ ಗೊತ್ತಾ ಟೇಸ್ಟು. ಸ್ವಲ್ಪ ಶುಂಠಿ ಎಲ್ಲ ಜಾಸ್ತಿ ಹಾಕಿ ಮಾಡಿಕೊಟ್ಟಿರೋಂಥದ್ದು. ಆಮೇಲೆ ಕೈಮಾ ಒಳಗಡೆ ಹಾಕಿರುವಂಥ ಒಂದು ಇಂಗ್ರೀಡಿಯೆಂಟ್ಸು, ಒಂದು ಸ್ಪೈಸಸ್ದು ಟೇಸ್ಟು ನಿಮಗೆ ಮಸಾಲದಲ್ಲಿ ಸಿಗುತ್ತೆ. ರಾಗಿ ಬಾಲ್ಗೆ ಸಖತ್ ಕಾಂಬಿನೇಷನು. ಇದಕ್ಕೆ ಸೇರ್ವ ಸಿಗುತ್ತೆ, ಬಟ್ ಸೇರ್ವಾಗಿನ ಈ ಥರ ಕೈಮಾ ಬಾಲ್ ಆಗಿರ್ಬೋದು, ಚಾಪ್ಸ್ ಆಗಿರ್ಬೋದು, ಈ ಥರದ್ದು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಬಾ, ಇದು ಅಷ್ಟೇ. ರಾಗಿ ಮುದ್ದೆ ಮಾತ್ರ ಸಾಫ್ಟಾಗಿ ಬೆಣ್ಣೆ ಹಾಕಿರೋದಕ್ಕೆ ಮೃದುವಾಗಿ ಗಂಟಲಾಗಿ ಇಳಿದುಬಿಡುತ್ತೆ. ಓ, ಲಿವರ್. ಸೊ ಮಟನ್ ಲಿವರು, ಗ್ರೇವಿ ಅಷ್ಟೇ ತಿಕ್ಕಾಗಿದೆ ನೋಡಿ, ಒಂದು ಸರಿ ಹತ್ರದಿಂದ ಸಿಕ್ಕಾಪಟ್ಟೆ ತಿಕ್ಕಿದೆ ಗ್ರೇವಿ. ಆಮೇಲೆ ಪೀಸು ಚಿಕ್ಕ ಚಿಕ್ಕದಾಗಿ ಒಡ್ಸಿದ್ದಾರೆ. ಒಂದು ಬೈಟ್ ನೋಡೋಣ. ಪೆಪ್ಪರು, ಉಪ್ಪು ಖಾರ ಜಾಸ್ತಿ ಇದೆ ಗ್ರೇವಿನಲ್ಲಿ. ಆ ಥರ ಇದ್ರೇನೇನೆ ಟೇಸ್ಟು, ಯಾಕಂದರೆ ಇದು ಸ್ವಲ್ಪ ಡ್ರೈ ಡ್ರೈ ಅನಿಸುತ್ತೆ. ಇದು ಮಸಾಲೆ ಸಖತ್ತಾಗಿ ಸ್ಟ್ರಾಂಗ್ ಆಗಿದೆ, ತಿಕ್ಕಾಗಿದೆ, ಸಖತ್ ಗಟ್ಟಿ ಇದೆ. ಪೆಪ್ಪರ್ದು ಜಾಸ್ತಿ ಟೇಸ್ಟ್ ಸಿಗುತ್ತೆ ನಿಮಗೆ. ಒಂದು ಪಕ್ಕಕ್ಕೆ ಬಂದರೆ ಆಹಾ, ಮಟನ್ ಕೈಮಾ ಬಾಲ್, ಅದು ದಪ್ಪ ಇಲ್ಲ ಬಾಲ್, ಅದು ಸಣ್ಣ ಅಂದರೆ ಮೀಡಿಯಮ್ ಆಗಿದೆ. ಓ, ಮಟನ್ ಪೀಸ್ ಜಾಸ್ತಿ ಇದೆ ಗುರು. ಇದು ಸೇರೋ ಮಾತ್ರ ಸಾಕೋದು ಇಷ್ಟ ಆಯ್ತು ನನಗೆ, ಆವಾಗಲೇ ನಾನು ಮೊದಲು ತಿನ್ನಲ್ಲ. ಹಾಂ, ಹ್ಞೂ, ನಿಮ್ಮ ಪೀಸಸ್ ಸಿಗುತ್ತೆ ಜಾಸ್ತಿ ಸಣ್ಣ ಹೊಡೆದ್ಬಿಟ್ಟಿಲ್ಲ ಸ್ವಲ್ಪ. ಆ ಪೀಸ್ ರಾ ಪೀಸ್ ಅಂದರೆ ಫೀಲ್ ಮಾಡೋಕೆ ಸಿಗುತ್ತೆ. ಆಮೇಲೆ ಸೇರೋ ಜೊತೆ ಸಾಕಾಗಿದೆ. ಇಲ್ಲಿ ಚಿಕನ್ ಕಬಾಬು ಫೇಮಸ್. ಚಿಕನ್ ಕಬಾಬ್ಗೆ ನಿಂಬೆಹಣ್ಣು ಹಿಂಗೆ ಹಿಂಡ್ಕೊಂಡು ಮೇಲೆ ಎಲ್ಲ ಕರ್ಬೇವು ಹಾಕಿರ್ತಾರೆ. ಪೀಸಸ್ ನೋಡಿ ಎಷ್ಟು ದಪ್ಪ ಇದೆ, ಸಾಕ ದಪ್ಪ ಇದೆ, ಜ್ಯೂಸಿ ಆಗಿದೆ ಗುರು, ಬಿಸಿ ಬಿಸಿ ಇದೆ. ಆಹಾಹಾಹಾ, ಮಜಾ ಇರುತ್ತೆ ಈ ಥರ ತಿನ್ನಬೇಕು, ಈ ಥರ ಪೀಸ್ಗಳು ಸಿಗಬೇಕು ತಿನ್ನಬೇಕಂದ್ರೆ ಮಜವಾಗಿರುತ್ತೆ. ಸಾಫ್ಟ್, ಎಷ್ಟು ಸಾಫ್ಟ್ ಇದೆ ನೋಡು, ನಾನು ಕಚ್ತಿದೆ ಅಂತ ಅನ್ಸೋದಿಲ್ಲ. ಆಮೇಲೆ ಸಖತ್ತಾಗಿ ಕೋಟಿಂಗು ಮ್ಯಾರೇಟ್ ಮಾಡಿದಾರೆ. ಆಮೇಲೆ ಒಳ್ಳೆ ಟೇಸ್ಟ್ ಇದೆ, ಸ್ವಲ್ಪ ಸ್ಪೈಸಿ, ಸ್ವಲ್ಪ ಹುಳಿ. ಚಿಕನ್ ಕ್ವಾಲಿಟಿ ಅದ್ಭುತವಾಗಿದೆ, ಸಾಫ್ಟ್ ಆಗಿದೆ, ಜಾಸ್ತಿ ಎಗಿಬೇಕು ಅನ್ನೋದಿಲ್ಲ. ಅದನ್ನು ಆ್ಯಕ್ಚುಲಿ ಕಂಡ ನಾರ್ನರ್ ಇರಬೇಕಲ್ಲ, ಬಟ್ ಅದು ನಾರ್ನರ್ ಇಲ್ಲ, ಸಾಫ್ಟ್ ಆಗಿದೆ. ಈ ಕಡೆ ನೋಡಿ ಪಾಲಕ್, ಪಾಲಕ್ ಕಲರ್ ಹಂಗೆ ಕಾಣ್ತಿದೆ ಇದ್ದು.
ಪಾಲಕ್ ಚಿಕನಲ್ಲಿ ಎಷ್ಟೊಂದಿದೆ ಚಿಕನ್ ವೆರೈಟಿ ಗುರು ಇವ್ರ ಹತ್ರ ಬೇಜಾನ್ ಚಿಕನ್ ವೆರೈಟಿ ಇದೆ. ಓ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಿದೆ, ಜ್ಯೂಸಿಯಾಗಿ ಕಾಣ್ತಿದೆ. ಆಹಾ ಪಾಲಕ್ ಟೇಸ್ಟು ಜೊತೆಗೆ ಹಾಂ ಮೆಣಸಿನ್ಕಾಯಿ ಟೇಸ್ಟು, ಖಾರ ಇದೆ ಸ್ವಲ್ಪ, ಹಸಿ ಮೆಣಸಿನ್ಕಾಯಿ ಹಾಕಿದ್ದಾರೆ. ಆ ಪೇಸ್ಟಲ್ಲಿ ನಿಮಗೆ ಹಸಿ ಮೆಣಸಿನ್ಕಾಯಿ ಇದೆಯೋ ಪಾಲಕ್ ಇದೆಯೋ ಗೊತ್ತಾಗಲ್ಲ, ಎರಡು ಒಂದೇ ಸರಿ ಇಂಟೆನ್ಸಾಗಿ ಸಿಗುತ್ತೆ ನಿಮಗೆ ಟೇಸ್ಟು, ಪಾಲಕ್ ಮತ್ತು ಹಸಿ ಮೆಣಸಿನ್ಕಾಯಿ. ಚಿಕನ್ ಕ್ವಾಲಿಟಿ ಫಸ್ಟ್ ಕ್ಲಾಸ್ ಇಲ್ಲಿ, ಯಾರಾದರೂ ಸ್ಪೈಸಿ ಫ್ರೀ ಆಗಿದ್ರೆ ಇದನ್ನು ತಿನ್ನಿ. ಸೊ ಪಕ್ಕದಲ್ಲಿ ಬಂದರೆ ಮಾಲ್ಗುಡಿ ಸ್ಪೆಷಲ್ ಇದೆ, ಹೆಂಗಿದೆ ಕಲರ್ಫುಲ್ ಆಗಿದೆ, ಕೆಂಪುಗಿದೆ. ಹೆಂಗಿದೆ ಕೋಟಿಂಗ್ ಹೆಂಗಿದೆ ನೋಡ್ಬೋದು, ಮಾಲ್ಗುಡಿ ಸ್ಪೆಷಲ್ಲು ಫುಲ್ಲು ತಿಕ್ಕಾಗಿ ಒಂಥರ ಕಣ್ಗೆ ಕುಕ್ತಿದೆ, ಕಣ್ಣು ಕುಕ್ತಿದೆ ಹಂಗೇನೇ. ಇದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಒಂದಕ್ಕೊಂದಕ್ಕೂ ಅದಕ್ಕಾಗ ಅಂತ ಇದೆ. ಇದು ಸ್ವಲ್ಪ ಸ್ಪೈಸಿ, ಬಟ್ ಇದು ಒಣ ಮೆಣಸಿಗೆ ಸ್ಪೈಸಿ ವಿತ್ತು ಸ್ವಲ್ಪ ಟೊಮೊಟೊ, ಅದು ನಿಮಗೆ ಹುಳಿನೆಸ್ಸು ಅಂತ ಡಿಫ್ರೆಂಟ್ ಆಗಿದೆ. ಆ ಮಸಾಲೆನೂ ಅಷ್ಟು ಡಿಫ್ರೆಂಟ್ ಆಗಿದೆ, ಆಮೇಲೆ ಇದು ಚೆನ್ನಾಗಿ ಹಿಡಿದಿದೆ ಮಸಾಲ, ನಿಮಗೆ ಎಲ್ಲಿ ವೈಟ್ಗೆ ಕಾಣ್ತಿಲ್ಲ. ಇದು ಹೆಂಗಿದೆ ನೋಡಿ ಕಲರು, ಆ ಮಸಾಲ ಫುಲ್ ಇಳ್ಕೊಂಬಿಟ್ಟಿದೆ ಒಳಗಡೆವರೆಗೂ ಒಂದು ಕಂಡಕ್ಕೆ ಸಕಾಲಾಗಿದೆ. ಒಂಥರ ನಾಟಿ ಸ್ಟೈಲ್ ಒಣ ಮೆಣಸಿಗೆಲ್ಲ ಹಾಕಿ ಮಾಡಿರೋದಕ್ಕೆ ಊರುಗಳ ಕಡೆ ಮಾಡ್ತಾರೆ ಗೊತ್ತಾ, ಆ ಥರ ಇದೆ ನಾಟಿ ಸ್ಟೈಲ. ಪೀಸು ಅಷ್ಟೇ ಹಿಂದಿನಂತೆ ಸಾಫ್ಟಾಗಿ ಬಾಯಲ್ಲಿ ಇಟ್ಟರೆ ಕಚ್ಚೋದು ಬೇಕಾಗಿಲ್ಲ, ಈ ಕಂಡನೇ ಕಚ್ಚಬೇಕಾಗಿಲ್ಲ. ನೀವೇನಾದ್ರೂ ಇದು ಈ ಲೆಗ್ ಪೀಸ್ ತರೋದೇನೋ ತಿಂದ್ಬಿಟ್ರೆ ಇನ್ನೂ ಸೂಪರಾಗಿದೆ ಅನ್ಸಿದೆ. ಚಿಲ್ಲಿ ಚಿಕನ್, ಚಿಲ್ಲಿ ಚಿಕನು ಓಹೋ ಎಲ್ಲೋ ಕಲರು, ವಾವ್ ಎಗ್ಗು ಎಗ್ ಹೊಡೆದಾಕಿದ್ದಾರೆ, ಅದ್ರದ್ದು ಟೇಸ್ಟು ಅಂದರೆ ವೈಟು ಎಗ್ ವೈಟ್ದು ಆ ಟೇಸ್ಟ್ ಹೆಂಗೆ ಸಿಗುತ್ತೆ, ಜೊತೆಗೆ ಹಸಿ ಮೆಣಸಿನ್ಕಾಯಿ ಚಿಲ್ಲಿ, ಆಮೇಲೆ ಜಾಸ್ತಿ ಖಾರ ಇಲ್ಲ ಇದು, ಆ್ಯಕ್ಚುಲಿ ಹೆವಿ ಖಾರ ಇರುತ್ತೆ ಅಂದ್ಕೊಂಡೆ. ಟೇಸ್ಟ್ನ ಒಂದೇ ಬೆಟ್ಟಿಗೆ ಬಿಡೋಕ್ಕೆ ಮನಸ್ಸಾಗ್ತಿಲ್ಲ, ಬಾಯಿ ತುಂಬ ಅದು ಹಸಿ ಮೆಣಸಿನ್ಕಾಯಿದು ಆ ಟೇಸ್ಟು ಫುಲ್ ಕುಣಿದಾಡ್ಬಿಡುತ್ತೆ ಹಂಗೇನೇ. ಈ ಕಡೆ ಲಾಸ್ಟ್ ಚಿಕನ್ ಐಟಮು ಡ್ರ್ಯಾಗನ್ ಚಿಕನು, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಂತೆ, ಯಾಕಂದರೆ ಇದಕ್ಕೆ ಇದರಲ್ಲಿ ಮೂಳೆ ಇರಲ್ಲ. ಇದನ್ನು ಫ್ರೈಡ್ ಮಾಡಿ ಟಾಸ್ ಮಾಡಿ ಕೊಟ್ಟಿರ್ತಾರೆ. ಹ್ಞೂ ಮಕ್ಳಿಗೆ ಇಷ್ಟ ಆಗುತ್ತೆ ಗುರು, ಸೀರಿಯಸ್ ಆಗಿ ಟೇಸ್ಟ್ ಹಂಗಿದೆ. ಇದು ಒಂಥರ ಚೈನೀಸ್ ಸ್ಟೈಲು, ಚೈನೀಸ್ ಸ್ಟೈಲಲ್ಲಿ ಮಾಡಿಕೊಟ್ಟಿರೋಂಥದ್ದು, ಸ್ವಲ್ಪ ಖಾರ ಹೆವಿ ಟೇಸ್ಟ್ ಇದೆ. ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ರಲ್ಲ, ಆ ಕ್ಯಾಪ್ಸಿಕಮ್ದು ಟೇಸ್ಟು ಶೂಟ ಬೋನ್ಲೆಸ್ಸು ಆಟ ಆಡ್ಕೊಂಡು ತಿನ್ಕೊಬಿಡ್ಬೋದು ಆರಾಮಾಗಿ ಇದನ್ನು ಹಂಗಿದೆ. ಸೊ ಮಟನಲ್ಲಿ ಲಾಸ್ಟ್ ಐಟಮು ನೋಡ್ಬೋಣ, ಪ್ರತಿಯೊಂದೂ ಚಿಕನ್ ಐಟಮ್ ಆಗಿರ್ಬೋದು ಮಟನ್ ಐಟಮ್ ಆಗಿರ್ಬೋದು ಅವ್ರು ಅದರದೇ ಆದಂತಹ ಟೇಸ್ಟು, ಅದರದೇ ಆದಂತಹ ಒಂದು ನೋಡಿದ್ರು ಒಳ್ಳೆ ಫ್ಯಾಟಿ ಪೀಸೇ ಬಿದ್ದಿದೆ ನಮಗೆ, ಸಖತ್ ದಪ್ಪ ಇದೆ ಪೀಸು, ಚರ್ಬಿ ಪೀಸು. ಬಾಯಕ್ಕಿದ ತಕ್ಷಣ 100 ಗ್ರಾಮ್ ಬಂದ್ಬಿಡ್ತು ಒಳಗಡೆ ಬಾಯೊಳಗೆ, ಅಯ್ಯೋ ಜ್ಯೂಸಿ ಆಗಿದೆ ಚಿಕನು ಅದು ಮಟನು. ಮಟನ್ ಟೇಸ್ಟು ಅಷ್ಟೇ, ನಾನು ಮಸಾಲ ಅಷ್ಟೇ, ನಿಮಗೆ ಜಾಸ್ತಿ ಸ್ಪೈಸಿ ಇಲ್ಲ, ಪರ್ಫೆಕ್ಟಾಗಿದೆ, ಜಾಸ್ತಿ ಗಟ್ಟಿನೂ ಇಲ್ಲ. ಆಮೇಲೆ ಮಸಾಲ ಆ ಒಂದು ಇಂಗ್ರೀಡಿಯೆಂಟ್ಸು ಮಟನ್ ಒಳಗಡೆ ನೀಟಾಗಿ ಇಳ್ಕೊಂಡಿದೆ, ಫ್ಯಾಟಿ ಪೀಸು ಸೂಪರಾಗಿದೆ. ಚಿಕನ್ ಬಿರಿಯಾನಿ ಇದೆ, ಫಸ್ಟು ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ, ಬಿಸಿ ಬಿಸಿ ಚಿಕನ್ ಬಿರಿಯಾನಿ. ಆಮೇಲೆ ಘಮ 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 ಅಂತಿತ್ತು ಅಲ್ಲಿ ದಮ್ ತಗ್ಗಿಬೇಕಾದ್ರೇ ಹಾಕ್ಕೋಬೇಕಾದ್ರೆ ನೋಡೋಣ ಹೆಂಗಿದೆ ಅಂತ. ಆಹಾ ಪೀಸಸ್ಸು ಸ್ವಲ್ಪ ರೈಸ್ನ ಹಾಕ್ಕೊಂಡು, ಆ್ಯಕ್ಚುಲಿ ಆವಾಗಲೇ ಇಲ್ಲ ದಮ್ ತೆಗಿಬೇಕಾದ್ರೆ ಹೋಗಿ ಆ ಚಿಕನ್ ಬಿರಿಯಾನಿನೇ ಅಷ್ಟು ಘಮ 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 ಹೊಡಿತಿತ್ತು. ಆ ಒಂದು ಮಸಾಲ ದೋಸೆ, ಆ ಒಂದು ದಮ್ ಕಟ್ಟಿರೋ ಟೇಸ್ಟು ಅಷ್ಟೇ, ಮೂಗೆ ಇದು ಆಗಿತ್ತು. ಸಣ್ಣ ರೈಸ್ಗೆ ಒಳ್ಳೆ ಮಸಾಲ ಹಾಕಿ ಮಾಡಿರ್ತಾರೆ, ಆಹಾ ಕುದುದ್ರ ಆಗಿದೆ, ಇವಾಗೂ ಘಮ 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 ಅಂತಿದೆ. ಬೆಂಗಳೂರಲ್ಲಿ ನಾನು ಟ್ರೈ ಮಾಡಿದ ಒಂದೇ ತುತ್ತಲ್ಲಿ ಬೆಸ್ಟ್ ಅಂತ ಅನಿಸುವಂತಹ ಬಿರಿಯಾನಿ ರೈಸು
ಬಾಯಲ್ಲೆಲ್ಲ ನೀರು ತುಂಬ್ಕೊಂಬಿಡ್ತು. ಆ ಟೇಸ್ಟು ಅಷ್ಟೇ, ಬಾಯಲ್ಲೆಲ್ಲ ಕುಂದ ಆಡ್ತಿದೆ. ಆಹಾ, ಅದ್ಭುತವಾಗಿದೆ ಟೇಸ್ಟ್ ಮಾತ್ರ. ಸೀರಿಯಸ್ಸಾಗಿ ಒಂದು ಒಳ್ಳೆ ಟೇಸ್ಟ್ ಕೊಟ್ಟು ಪರ್ಫೆಕ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿರುವಂತಹ ಒಂದು ಬಿರಿಯಾನಿ, ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿನೇ ಈ ರೇಂಜಲ್ಲಿದೆ, ಮಟನ್ ಬಿರಿಯಾನಿ ಕೇಳಬೇಕಾ? ಆಹಾ, ಬೇಗ ಮುಗಿಸ್ಕೊಂಡು ಮಟನ್ ಬಿರಿಯಾನಿ ಕಡೆ ಹೋಗ್ಬೇಕು ಅನಿಸ್ತಾ ಇದೆ. ಬೇಗ ಮುಗಿಸ್ಕೊಡ್ತೀನಿ ತಾಳಿ. ಚಿಕನ್ ಬಿರಿಯಾನಿಗೆ ಪೀಸ್ನ ಎತ್ಕೊಂಬಿಡ್ತಾರೆ, ರೈಸ್ ಹಾಕ್ಬೇಕಾದ್ರೆ ಎತ್ಕೊಂಬಿಡ್ತಾರೆ. ಆದರೂ ಕೂಡ ಅಂದರೆ ಚೆನ್ನಾಗಿ ಕುಕ್ಕಾಗಿರುತ್ತೆ, ಕುಕ್ಕಾದ್ಮೇಲೆ ಎತ್ಕೊಂಬಿಡ್ತಾರೆ. ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಿಡಿದ ಮೇಲೆ ಇದು ಫೋಕಸ್ ಚಿಕನ್ನು ಕ್ವಾಲಿಟಿಗೆ ಎಷ್ಟಿದೆ ಅಂದರೆ, ನಿಮ್ಗೆ ಸೀರಿಯಸ್ಸಾಗಿ ಒಂದು ಪೀಸು ಅಷ್ಟೇ, ಒಂದು ಕಡೆನೂ ಅಷ್ಟೇ, ಯಾವುದೇ ರೆಸಿಪಿಲಿ ಆಗಿರ್ಬೋದು ಚಿಕನ್ ಕ್ವಾಲಿಟಿ ಅಷ್ಟಕ್ಕಷ್ಟೇ ಅಂತ ಅನಿಸ್ಲಿಲ್ಲ ಗುರು. ಸಕ್ಕದಾಗಿದೆ, ಆಮೇಲೆ ಕಡಿಬೇಕಾದ್ರೆ ನಿಮಗೆ ಅಗಿಬೇಕು ಅಂತ ಅನಿಸಲಿಲ್ಲ. ಸಕ್ಕದಾಗಿ ಸಾಫ್ಟಾಗಿ ಚಿಕನ್ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಬಿರಿಯಾನಿ ರೈಸು ಅಷ್ಟೇ ಸಕ್ಕದಾಗಿದೆ. ಸೂಪರ್, 150 ರೂಪಾಯಿ ಚಿಕನ್ ಬಿರಿಯಾನಿ. ಈ ಟೇಸ್ಟ್ಗೆ ಬೇರೆ ರಸಮ್ ಅಂದರೆ ಬೇರೆ ಸೇರವಾಗಿರುವ ಹಾಕೋಬೇಕಂತ ಅನಿಸೋದಿಲ್ಲ. ಮುಗಿಸ್ಬಿಟ್ಟು ಬೇಗ ಮಟನ್ ಬಿರಿಯಾನಿ ಕಡೆ ಸಿಪ್ ಹಾಕ್ತೀನಿ ತಾಳೆ. ಕೊನೆಯದಾಗಿ ನಮ್ಮ ಫೇವ್ರೇಟ್, ಅಷ್ಟಾದಿಂದ ವೆಯ್ಟ್ ಮಾಡ್ತಿರೋದು ಇದಕ್ಕೆ, ಮಟನ್ ಬಿರಿಯಾನಿಗೆ. ಮಟನ್ ಬಿರಿಯಾನಿ ಸೇಮ್ ರೈಸ್ ಕಲರ್ಸು, ನಿಮಗೆ ಡಿಫ್ರೆಂಟು, ಒಂದು ಕಡೆ ಗ್ರೀನು, ಒಂದು ಕಡೆ ಬ್ರೌನ್, ಈ ಥರ ಇಲ್ಲ, ಒಂದೇ ಕಲರ್ ಇದೆ. ಇಂಗ್ರೀಡಿಯೆಂಟ್ಸ್ ಹೆಂಗೆ ಹಾಕೋ ನೋಡ್ತೀನಿ. ಪಳ ಪಳ ಅಂತ ಉಳಿತಿದೆ ಮಟನ್ ಬಿರಿಯಾನಿ ರೈಸು ಪೀಸಸ್ಸು, ಬಿಕಾಸ್ ಅದಕ್ಕೆ ಅವರು ತುಪ್ಪ ಎಲ್ಲ ಹಾಕಿರ್ತಾರಂತೆ, ಅದಕ್ಕೆ ತುಪ್ಪ ಬಿದ್ದಿರುತ್ತಲ್ವಾ, ಅದಕ್ಕೆ ನೆನೆ. ಸುವಾಸನೆಯಲ್ಲಿ ಹೊಟ್ಟೆ ತುಂಬುತ್ತೆ. ಹೆಂಗಿದೆ ರೈಸ್ನ ಟೋಸ್ಟ್ ಟೇಸ್ಟ್ ಮಾಡೋಣ ಫಸ್ಟು. ಹೆಂಗಿದೆ, ಸೇಮ್ ರೈಸ್ ಹಾಕಿರೋದು, ಅದಕ್ಕೆ ಇದಕ್ಕೂ ಸೇಮ್ ಕಲರು, ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿರೋ ಥರ ಇದೆ. ಸ್ಮೆಲ್ಲು ಅಷ್ಟೇ ಸಿಮಿಲರ್ ಸ್ಮೆಲ್ಲು, ಮಟನ್ದು ಸ್ಮೆಲ್ ಸ್ವಲ್ಪ ಜಾಸ್ತಿ ಸಿಕ್ಕಿದೆ. ಆಹಾ, ಇಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಏನಂತಂದರೆ ಆ ಮಟನ್ನು, ಅದ್ರ ಜೊತೆ ಮಟನ್ನು ಫ್ಯಾಟ್ ಇದೆ ಗೊತ್ತಾ, ಮಟನ್ ಫ್ಯಾಟ್ದು ಎಲ್ಲ ಫುಲ್ ಫ್ಯಾಟು ಬಿಟ್ಕೊಂಬಿಟ್ಟಿರುತ್ತೆ ರೈಸಲ್ಲಿ. ಆಮೇಲೆ ಇನ್ನೊಂದೇನೆಂದರೆ ಇದರಲ್ಲಿ ಮಟನ್ನ ರೈಸ್ ಜೊತೆನೇ ಹಾಕಿ ಬೇಯಿಸೋವಂಥದ್ದು, ಅದರಿಂದ ಆ ಮಟನ್ ಟೇಸ್ಟ್ ಜಾಸ್ತಿ ಸಿಗ್ತಿದೆ ಇದರಲ್ಲಿ. ಒಳ್ಳೆ ಇಂಗ್ರೀಡಿಯೆಂಟ್ಸು, ಆಮೇಲೆ ಒಂದೇ ಒಂದು ಬೈಟ್ಗೆ ಸಮಾಧಾನ ಆಗಲ್ಲ ಅನಿಸುತ್ತೆ ತಿನ್ನಬೇಕಾದ್ರೆ, ಒಂದೇ ಬೈಟ್ಗೆ ಸಾಕಾಗಲ್ಲ, ಇನ್ನೊಂದು ಬೈಟ್ ತೊಗೋಬೇಕು ಅನಿಸುತ್ತೆ. ಒನ್ ಆಫ್ ದಿ ಬೆಸ್ಟು ಮಟನ್ ಬಿರಿಯಾನಿ. ಹೆಂಗಿದೆ ಟೇಸ್ಟ್ ಗೊತ್ತಾಗ್ಬೋದು, ಜಾಸ್ತಿ ಖಾರ ಇಲ್ಲ. ಆಮೇಲೆ ಪೀಸಸ್ ನೋಡಿ, ಅಲ್ಲಿ ನಾನು ಅವಾಗಲೇ ನಾನು ಫ್ಯಾಟಿ ಪೀಸು ನೋಡಿ, ಇದು ಫ್ಯಾಟು ಮಟನ್ನ ಕೈಯಲ್ಲೇ ಹಿಂಗೆ ಇಸ್ಕಾಕ್ಬೋದು, ಹಿಂಗೆ ಇರಬೇಕು ಮಟನ್ ಪೀಸ್ ಆ್ಯಕ್ಚುಲಿ, ನಾರ್ನರ್ ಇರಬಾರ್ದು. ಒಂದೊಂದು ಕಡೆ ಆರೋಗ್ಬಿಟ್ರೆ ರೈಸು ಮಟನ್ ಆರೋಗ್ಬಿಟ್ರೆ ನಾರ್ನರ್ ಅನಿಸುತ್ತೆ, ತಿನ್ನೋಕ್ಕೆ ಆಗಲ್ಲ. ಮಟನ್ ಹಿಂಗೆ ತೊಗೊಂಡು ರೈಸ್ ಅದೇ ಹಾಕಿ ತಿನ್ನಬೇಕು, ಅದು ಮಜಾ. ಈ ಥರ ರೈಸ್ ಕೊಟ್ಟರೆ, ಈ ಥರ ಮಟನ್ ಬಿರಿಯಾನಿ ಕೊಟ್ಟರೆ ಒಂದು ಅಗಳೂ ಬಿಡಲ್ಲ ಗುರು, ನೀವು ಒಂದು ಅಗಳನ್ನ ವೇಸ್ಟ್ ಮಾಡಲ್ಲ, ಹಂಗೆ ಬಳ್ಕೊಂಡು ತಿನ್ಬಿಡ್ತೀರಾ. ಆ ಥರ ಇದೆ ಟೇಸ್ಟು, ಸಕಲಾಗಿದೆ. ನನಗಂತೂ ಎಲ್ಲ ಡಿಶ್ಶು ಇಷ್ಟ ಆಯಿತು, ಖಾರ ಪ್ರಿಯರಿಗೂ ಇದೆ, ಖಾರ ಬೇಡ ಅನ್ನೋರಿಗೂ ಇದೆ. ಆಮೇಲೆ ಮಟನ್ನು ಚಿಕನ್ ಬಿರಿಯಾನಿ ಪ್ರಿಯರಿಗೆ ಮಾತ್ರ ಹಬ್ಬ ಹಬ್ಬ ಅಂತಲೇ ಹೇಳ್ಬೋದು. ಸೂಪರಾಗಿದೆ, ಒಂದೊಂದು ಡಿಶ್ಶು ಕೂಡ ಅದ್ಭುತವಾಗಿದೆ. ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂಥ ಮಸಾಲಾಗಳು, ಇಂಗ್ರೀಡಿಯೆಂಟ್ಸ್ಗಳು ಹಾಕಿ ಮಾಡಿರುವಂಥದ್ದು. ಮಕ್ಕಳು ಏನೋ ಬಂದರೆ ಡ್ರ್ಯಾಗನ್ ಚಿಕನ್ ಮಿಸ್ ಮಾಡಿಬಿಡಿ. ಖಾರ ಬೇಕು ಅಂತಂದರೆ ಈ ಪುದೀನ, ಈ ಪುದೀನ ಅಲ್ಲ, ಇದು ಪಾಲಕ್ ಚಿಕನ್, ಪುದೀನ ಅಂತಲೇ ಹೋಗುತ್ತೆ, ಪಾಲಕ್ ಚಿಕನು, ಪಾಲಕ್ ಚಿಕನು. ಆಮೇಲೆ ಇದು ಫ್ರೈ ಮಾಡೋದು ಮರಿಬೇಡಿ, ಮಟನ್ ಪ್ರಿಯರು. ಚಾಪ್ಸ್ ಮಾತ್ರ ಮಿಸ್ ಮಾಡಿರ್ತೀನಿ, ಚಾಪ್ಸ್ ಸೂಪರಾಗಿದೆ. ಬಿರಿಯಾನಿ ಪ್ರಿಯರು ಎರಡರಲ್ಲಿ ಯಾವ್ದಿರತ್ತೀನಿ, ಬಟ್ ಮಟನ್ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಕು, ಸಾಕಾಗಿದೆ. ಲೊಕೇಶನ್ ಎಕ್ಸಾಕ್ಟಾಗಿ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಆಮೇಲೆ ರೇಟು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ರೀಸನಬಲ್ ರೇಟು. 190 ಇರುತ್ತೆ ಬಿಡು ಮಟನ್ ಬಿರಿಯಾನಿ, ಇಷ್ಟೊಂದು ಚೆನ್ನಾಗಿರೋ ಮಟನ್ ಬಿರಿಯಾನಿ 190 ಕೊಡ್ತಾವ್ರೆ, ಅದ್ಭುತವಾಗಿರೋ ಬಿರಿಯಾನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ಥರ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀವಿ, ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ.